ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಓಹೋ, ಅರ್ಥ ಆಯ್ತು ನಿನ್ ಕೋಪಕ್ಕೆ ಏನ್ ಕಾರಣ ಅಂತ. ಏನು? ನಾವಿಬ್ರು ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ನಾವಿಬ್ರು ಆಚೆ ಹೋಗಿ ಕೂತ್ಕೊಳ್ಳದೆ ಪ್ರೀತಿಯಿಂದ ಮಾತಾಡ್ಕೊಳ್ಳದೆ ನಿನ್ಗೋಸ್ಕರ ಸೀರೆ ನೀಡಲಿಲ್ಲ ಅಂತ ತಾನೇ ನಿನ್ ಕೋಪ? ಹೌದು ಮತ್ತೆ, ಈಗ ಅದೊಂದೇ ಕಮ್ಮಿ, ನಾಚಿಕೆ ಆಗಲ್ವಾ ನಿಮ್ ಮುಖಕ್ಕೆ? ನನ್ನ ಕೋಪ ಅದಕ್ಕಲ್ಲ, ಅವನು ಪೊಲೀಸ್ ಆಫೀಸರ್, ಅವನ್ನ ನೋಡಿ ಎಲ್ಲರೂ ಹೆದರ್ಕೋತಾರೆ. ಹಾಗಿರುವಾಗ ಅವನು ಹೆಂಡತಿಗೋಸ್ಕರ ಸೀರೆ ನೇಯೋದನ್ನ ಯಾರಾದ್ರೂ ನೋಡಿದ್ರೆ ಅಬ್ಬಾ, ಮರ್ಯಾದೆ ಎಲ್ಲ ಗಂಗೆಲ್ ತೇಲ್ ಹೋಗುತ್ತೆ. ಗಂಗೆಲು ತೇಲ್ ಹೋಗಲ್ಲ, ಕೃಷ್ಣಲು ತೇಲ್ ಹೋಗಲ್ಲ. ಪವರ್ಫುಲ್ ಪೊಲೀಸ್ ಆಫೀಸರ್ ಆದ್ರೂ, ಪೊಲಿಟಿಕಲ್ ಲೀಡರ್ ಆದ್ರೂ, ಯಾರೇ ಆದ್ರೂ ಸರಿ, ಹೆಂಡತಿ ಪ್ರೀತಿ ಮುಂದೆ ಎಲ್ಲರೂ ತಲೆ ತಗ್ಗಿಸ್ಲೇಬೇಕು. ಪ್ರೀತಿಯಿಂದ ಇಬ್ರು ಅನ್ಯೋನ್ಯವಾಗಿರ್ಬೇಕು, ಆಗ್ಲೇ ಜೀವನ ಚೆನ್ನಾಗಿರೋದು. ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಸುಸ್ತಾಗಿರೋ ಹೆಂಡತಿ ಮನಸ್ಸಿಗೆ ಆಗ್ಲೇ ಆನಂದ ಸಿಗೋದು. ಆದ್ರೆ ಇದೆಲ್ಲ ನಿಂಗೆ ಅರ್ಥ ಆಗಲ್ಲ, ಹೋಗ್ ಮಲ್ಕೋ ಹೋಗು. ನನಗ ಅರ್ಥ ಆಗದೆ ಇದ್ರು ಪರವಾಗಿಲ್ಲ, ಅವನು ಮಾಡಬೇಕು ಅನ್ಕೊಂಡಿರೋ ಕೆಲಸನ ವ್ಯರ್ಥ ಮಾಡ್ತೀನಿ. ಸೀರೆ ನೇಯ್ತಾನ ಸೀರೆನಾ? ಇವಾಗ ಹೇಗ್ ನೇಯ್ತಾನೆ ನಾನು ನೋಡ್ತೀನಿ. ಅಯ್ಯೋ, ಕರೆಂಟ್ ಹೋಯ್ತಲ್ಲ, ಈಗೇನ್ ಮಾಡೋದು? ಒಂದ್ ನಿಮಿಷ ಆಫೀಸರ್. ಈ ಒಂದ್ ವರ್ಷ ಆಫೀಸರ್, ನನ್ನ ಕಥೆ ಒಂದೊಂದು ಸಾಲು ಜೀವಿಸಿ. ನಿದ್ರೆಲ್ಲೂ ಕೂಡ ನಿನ್ ತುಟಿಗಳು ನಗ್ತಾನೆ ಇರುತ್ತವೆ.
ಅತ್ಗೆ ಏನ್ ಇಲ್ಲಿ ನಿದ್ದೆ ಮಾಡ್ತಿದಾರೆ? ಅತ್ಗೆ ಅತ್ಗೆ, ಅಷ್ಟಕ್ಕೂ ಇವ್ರಿಗೆ ಕೇಳಿಸ್ತಿದ್ಯಾ ಇಲ್ವಾ? ಏನು ಉತ್ತರನೇ ಕೊಡ್ತಿಲ್ಲ. ಅತ್ಗೆ ಅತ್ಗೆ, ಏನಾಯ್ತು ಅತ್ಗೆ, ಇಲ್ಲೇ ನಿದ್ದೆ ಮಾಡ್ತಿದ್ದೀರಾ? ಆ ಕಣ್ಣೇನು ಟೊಮೆಟೊ ಹಣ್ಣಿನ ಹಾಗೆ ಅಷ್ಟು ಕೆಂಪಗಾಗಿದೆ? ಇಡೀ ರಾತ್ರಿ ನಿದ್ದೆ ಇಲ್ಲ ಪಲ್ಲವಿ. ಓಹೋ, ರಾತ್ರಿಯೆಲ್ಲ ನಿದ್ದೆ ಇಲ್ವಾ? ಅರ್ಥ ಆಯ್ತು ಅತ್ಗೆ. ಆದ್ರೂ ನಿಮ್ ಕೆಲ್ಸಾನೇ ಚೆನ್ನಾಗಿದೆ ಅತ್ಗೆ. ನಿಮ್ ಹಾಗ್ ನಿದ್ರೆ ಇಲ್ದಿರೋ ರಾತ್ರಿಗಳು ಯಾವಾಗ ಬರುತ್ತೋ ಅಂತ ನಾನ್ ಕಾಯ್ತಾ ಇದ್ದೀನಿ. ಅಯ್ಯೋ ತಲೆ ಕೆಟ್ಟವಳೆ, ಏನೇನೋ ಊಹೆ ಮಾಡ್ಕೋಬೇಡ. ಅದಕ್ಕಲ್ಲ ನಿದ್ದೆ ಇಲ್ಲ ಅಂದಿದ್ದು. ಮತ್ತೆ ಇಡೀ ರಾತ್ರಿ ದೃಶ್ಯ ನೋಡ್ಕೊಂಡು ಇಲ್ಲೇ ಮಲ್ಕೊಂಡೆ. ಓ ಹೌದಾ, ತುಂಬಾ ಒಳ್ಳೆ ಸಿನಿಮಾ ಅತ್ಗೆ. ದೇವ್ರೇ, ಸಿನಿಮಾ ಅಲ್ವೇ ಶೌರ್ಯ ಇಡೀ ರಾತ್ರಿ ಕಲ್ಯಾಣಿಗೋಸ್ಕರ ಸೀರೆ ನೇಯ್ತಿದ್ದ. ಅವನು ಸೀರೆ ನೆಯ್ಯೋ ಕೆಲ್ಸ ಮಾಡ್ತಾ ಇದ್ರೆ ಆ ಕಲ್ಯಾಣಿ ಅವನಿಗೆ ಗಾಳಿ ಬೀಸ್ತಿದ್ಲು, ಅವನಿಗೆ ಹತ್ರ ಆಗೋಕ್ ನೋಡ್ತಾ ಇದ್ದಾಳೆ. ಅಂದ್ರೆ ಶೌರ್ಯ ಕಲ್ಯಾಣಿಗೆ ಬೆಳದಿಂಗಳ ರಾತ್ರಿ ಅಂತಾಯ್ತು. ವಾವ್, ನೀವ್ ಹೇಳ್ತಿದ್ರೇನೆ ಎಷ್ಟು ರೊಮ್ಯಾಂಟಿಕ್ ಆಗಿದೆ. ಇನ್ನು ಲೈವ್ ಹೇಗಿತ್ತು? ಛೇ, ನಾನು ಎಲ್ಲ ಮಿಸ್ ಮಾಡ್ದೆ. ನಿನ್ ಬಾಯ್ ಮುಚ್ತಿಯಾ? ಅವರಿಬ್ಬರನ್ನ ಹಾಗ್ ನೋಡ್ತಾ ಇದ್ರೆ ನನ್ ಕೋಪ ನೆತ್ತಿಗೇರ್ತಾ ಇತ್ತು. ಯಾಕ್ ಬರಲ್ಲ? ಬರುತ್ತೆ. ನಿನ್ನೆವರೆಗೂ ದಮಯಂತಿ ಮಗ ಶೌರ್ಯನ ಹಾಗಿರ್ತಿದ್ದ, ಇವಾಗ ಕಲ್ಯಾಣಿ ಗಂಡ ಶೌರ್ಯ ಆಗಿ ಬದಲಾಗಿದ್ದಾನಲ್ವಾ, ಅಷ್ಟ್ ಮಾತ್ರ ಬರುತ್ತೆ. ನಿಮ್ ಕೋಪ, ನಿಮ್ ಹೊಟ್ಟೆ ಊರಿ ಅರ್ಥ ಆಯ್ತು ಅತ್ಗೆ. ನೋಡಿ, ಬಿಸಿ ಬಿಸಿಯಾಗಿ ಕಾಫಿ ಕುಡೀರಿ, ಸ್ವಲ್ಪ ಸರಿ ಹೋಗ್ತೀರಾ? ಅಗತ್ಯ ಇಲ್ಲ. ನನ್ ಹೊಟ್ಟೆ ಉರಿ ಯಾವಾಗ್ಲೂ ಹೀಗೆ ಉರಿತಾನೆ ಇರ್ಬೇಕು. ಆಗ್ಲೇ ನನ್ ತಲೆಗೆ ಆಲೋಚನೆಗಳು ಬರ್ತಾ ಇರತ್ತೆ. ನಾನು ಮಾಡ್ಬೇಕಾಗಿರೋದನ್ನ ನಾನೇ ಮಾಡ್ತೀನಿ. ಚೀಚಿ, ಎಷ್ಟು ಕೆಟ್ಟದಾಗ ಮಾಡಿದೀನಲ್ಲಪ್ಪ ಕಾಫಿನ. ಬಾಲಾಜಿ, ಬಾಲಾಜಿ, ಬಾಲಾಜಿ. ಅಮ್ಮರೆ, ಏನು ಮರ್ತಿಲ್ಲ ತಾನೆ? ಹೇಳಿದ್ದೆಲ್ಲ ತಗೊಂಡ್ ಬಂದಿದ್ಯಾ? ಎಲ್ಲ ತಗೊಂಡ್ ಬಂದಿದ್ದೀನಿ ಅಮ್ಮರೆ. ಸರಿ ಸರಿ, ದೇವ್ರ ಹತ್ರ ಇಡು. ಏನ್ ಪಾರ್ವತಿ, ಅದು ಗಡಿಬಿಡಿ, ಏನಾದ್ರೂ ವಿಶೇಷನಾ? ಹೌದು ರೀ, ಮಾತಲ್ಲಿ ಹೇಳೋಕ್ಕಾಗ್ದಿರಷ್ಟು ಸಂತೋಷ. ಅದ್ಕೆ ಮಾತಲ್ಲಿ ಹೇಳಕ್ಕಾಗ್ದಿರೋ ಅಷ್ಟು ಸಂತೋಷ ಅಂದ್ರೆ ಮಿಸ್ ಆಗಿ ಕಲ್ಯಾಣಿ ಗರ್ಭಿಣಿ ಆಗ್ಬಿಟ್ಟಿದಾಳ? ಬಾಯ್ ಮುಚ್ಚು, ನನಗ್ ಗೊತ್ತಿಲ್ಲದೆ ಹಾಗಾಗೋಕ್ ಸಾಧ್ಯನೇ ಇಲ್ಲ. ಏನ್ ಪಾರ್ವತಿ, ಅದು ಅಂತ ವಿಶೇಷ? ಯಾಕ್ರಿ ಅಷ್ಟೊಂದು ಅವಸರ, ಸ್ವಲ್ಪ ಇರಿ. ಅಮ್ಮ ತಗೊಳಿಮ್ಮ, ದೇವ್ರ ಫೋಟೋಗಳಿಗೆ ಹೂವಿನ ಹಾರ ತಂದಿದ್ದೀನಿ. ಅನುಪಮ, ನಿಮ್ಮ ಅಮ್ಮನ ಮುಖ ಅರಳು ಹೋಗ್ಬಿಟ್ಟಿದೆ, ನೀನು ಕೂಡ ತುಂಬಾ ಖುಷಿ ಆಗಿದ್ಯಾ, ಏನಮ್ಮ ವಿಷಯ? ನಿನ್ನೆ ರಾತ್ರಿ ನಡೆದಿದ್ದರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಮ್ಮಿನೇ ಅಪ್ಪ. ನೋಡು ಕಂದ, ನಿಮ್ಮಮ್ಮ ಹೇಗ್ ಮಲಗಿದಾಳೆ ಅಂತ. ಅಮ್ಮನಿಗೆ ಎಷ್ಟೋ ಸಲ ತುಂಬಾ ನೋವು ಕೊಟ್ಟಿದ್ದೀನಿ, ಆದ್ರೆ ಹುಚ್ಚಿ ಯಾವತ್ತೂ ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದೇ ಇಲ್ಲ. ಆದರೂ ಮನುಷ್ಯರು ಅಂದ್ರೆ ಸಂಬಂಧಗಳು ಅಂದ್ರೆ ಅಷ್ಟು ಹುಚ್ಚಿ ಯಾಕೋ ನಿಮ್ಮಮ್ಮನ್ಗೆ? ಎಲ್ರೂ ಚೆನ್ನಾಗಿರ್ಬೇಕು, ಎಲ್ಲರಲ್ಲೂ ನಾನಿರ್ಬೇಕು ಅಂತ ಅನ್ಕೋತಾಳೆ. ಮೊದಲು ಸಂಪದ ದೂರ ಆದಾಗ ತುಂಬಾ ನೋವಾಗ್ತಿತ್ತು. ಈ ಜೀವನದಲ್ಲಿ ನಿಮ್ಮಮ್ಮನ್ನ ಕ್ಷಮಿಸಲೇಬಾರದು ಅನ್ನುವಷ್ಟು ಕೋಪ. ಆದ್ರೆ ಇವಾಗ ನಿಮ್ಮಮ್ಮ ನನಗೆ ಪ್ರಾಣ ಆಗೋಗಿದ್ದಾಳೆ. ಏನೋ ಮಾಯೆ ಇದೆ ಕಣೋ ನಿಮ್ಮಮ್ಮನಲ್ಲಿ. ನನ್ನ ಕೈಯಾರೆ ನೇಯ್ದಿರೋ ಸೀರೆನ ಗಿಫ್ಟ್ ಆಗಿ ಕೊಡ್ಬೇಕು ಅನ್ಕೊಂಡೆ. ನಿನ್ ನಗು ಹೇಗೆ ಕಲ್ಮಶ ಇಲ್ದೇ ಇರುತ್ತೋ, ನಿಮ್ಮಮ್ಮನ ಮನಸ್ಸು ಕೂಡ ಹಾಗೆ ಕಲ್ಮಶ ಇಲ್ದೇ ಇರುತ್ತೆ. ಗಿಫ್ಟ್ ಕೊಡೋದಕ್ಕೆ ಅಮ್ಮ ನಿಪ್ಸೋಣವಾ? ಏನ್ ನಡೀತು ಪಾರ್ವತಿ? ಗಂಡ ಹೆಂಡತಿ ಸಂಬಂಧಕ್ಕೆ ಎಷ್ಟು ಮಹತ್ವ ಇದೆ ಅನ್ನೋದನ್ನ ಕಣ್ಣಿಗೆ ಕಟ್ಟು ಹಾಕಿ ತೋರಿಸಿದಾನೆ ಶೌರ್ಯ. ಕಲ್ಯಾಣಿಗೋಸ್ಕರ ಶೌರ್ಯ ತಾನೇ ತನ್ನ ಕೈಯಾರೆ ಸೀರೆ ನೇಯ್ದಿದ್ದಾನೆ.
ಈ ವಿಷಯದಲ್ಲಿ ಶೌರ್ಯನ ನಿಜವಾಗ್ಲೂ ಮೆಚ್ಕೋಬೇಕು. ಹೌದು, ಶೌರ್ಯ ಎಲ್ಲಿ? ಕಲ್ಯಾಣಿ, 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 ಸಾರಿ ಆಫೀಸರ್, ಗಾಳಿ ತಣ್ಣಗೆ ಬೀಸಿದ್ದಕ್ಕೆ ನಿದ್ದೆ ಬಂದ್ಬಿಡ್ತು. ಪರವಾಗಿಲ್ಲ ಬಿಡು ಕಲ್ಯಾಣಿ, ಬೇಗ ಹೋಗಿ ಫ್ರೆಶ್ ಅಪ್ ಆಗ್ಬಾ. ಇವತ್ತು ನಾನು ನಿನಗೆ ಕೊಡುವಂತಹ ಗಿಫ್ಟ್ ನನಗೆ ತುಂಬಾನೇ ಸ್ಪೆಷಲ್. ಅದಕ್ಕೆ ಅಜ್ಜಿಗೆ ಹೇಳಿ ಮನೆಯಲ್ಲಿ ಒಂದು ಚಿಕ್ಕ ಪೂಜೆ ಮಾಡಿಸ್ತಾ ಇದ್ದೀನಿ. ಪೂಜೆಗಿಟ್ಟು ಅದು ನಿನಗೆ ಕೊಡ್ತಾ ಇದ್ದೀನಿ. ಕಮಾನ್, ಹರಿ ಅಪ್. ಫೈವ್ ಮಿನಿಟ್ಸ್ ಆಫೀಸರ್. ಕಂದ, ನಿಂಗೆ ನಿದ್ದೆ ಬರ್ತಿದೆ ಅಲ್ವಾ? ಮಲ್ಗು ಬಾ, ಬಾ. ಅಷ್ಟಕ್ಕೂ ಅವನಿಗೆ ಸೀರೆ ನೇಯೋದಕ್ಕೆ ಬರತ್ತಾ? ಏನೋ ಒಂದು ನೇಯ್ದಿಟ್ಟಿರ್ತಾನಷ್ಟೇ. ಹಾಗನ್ಕೋಬೇಡ ದಮಯಂತಿ, ಶೌರ್ಯ ಚಿಕ್ಕ ವಯಸ್ಸಿನಿಂದನೂ ತುಂಬಾ ಚೂಟಿಯಾಗಿದ್ದಾನೆ. ಪ್ರತಿದಿನೂ ನೋಡ್ತಾನೆ ಇರ್ತಾನಲ್ಲ, ಅವನಿಗೆ ಇದೇನು ಬ್ರಹ್ಮವಿದ್ಯೆ ಅಲ್ಲ. ನೆನೆಸ್ಕೊಳ್ತಿದ್ದ ಹಾಗೆ ಇಬ್ರು ಬರ್ತಿದ್ದಾರೆ ನೋಡು. ಬನ್ನಿ, ಸಾಕ್ಷಾತ್ ಶಿವಪಾರ್ವತಿ ಆಗಿದ್ದೀರಾ. ಶೌರ್ಯ, ನನ್ನ ಮೊಮ್ಮಗಳಿಗೋಸ್ಕರ ನೀನು ಮಗ್ಗದಲ್ಲಿ ಸೀರೆ ನೇಯ್ದಿದ್ದು ತುಂಬಾ ಸಂತೋಷ ಆಯ್ತಪ್ಪ. ನಿನ್ ಪ್ರೀತಿ ತುಂಬಾ ದೊಡ್ಡದು. ಆದ್ರೆ ತಾತ, ನಾನು ನಿಮ್ಮಷ್ಟು ಪರ್ಫೆಕ್ಟ್ ಆಗಿ ನೇಯ್ದೇ ಇರಬಹುದೇನೋ? ಏನೋ ನನಗ್ ಬರೋ ಅಷ್ಟು ಟ್ರೈ ಮಾಡಿದ್ದೀನಿ ಅಷ್ಟೆ. ನೀನ್ ಪ್ರೀತಿಯಿಂದ ತಯಾರಿಸಿದ ಯಾವ್ದೇ ಆದ್ರೂ ಸರಿ, ನಮ್ಮೆಲ್ರಿಗೂ ಅದು ತುಂಬಾನೇ ಚೆನ್ನಾಗಿರುತ್ತೆ ಶೌರ್ಯ. ನನ್ನ ಮಗಳಂತೂ ತುಂಬಾನೇ ಅದೃಷ್ಟವಂತೆ. ಇಲ್ಲಮ್ಮ, ನಾನೇ ಅದೃಷ್ಟವಂತ. ಶೌರ್ಯ, ದೇವ್ರಿಗೆ ನಮಸ್ಕಾರ ಮಾಡಿ, ಸ್ವತಃ ನೀನ್ ನೈದಿರೋ ಸೀರೆನ ನಿನ್ ಹೆಂಡತಿ ಕೊಡು. ಸರಿ ಅಜ್ಜಿ. ಅತ್ತಿಗೆ, ಆ ಸಂಪದ ಹೇಳಿದ್ದು ಅಕ್ಷರ ಸಹ ನಿಜ ಆಗೋ ತರ ಇದೆ. ನಿಮ್ ಮಗ ಕಲ್ಯಾಣಿ ಗ್ರಿಪ್ಪಲ್ಲೇ ಹೋಗೋ ಹಾಕಿದಾನೆ. ಹೆಂಡತಿ ಇಷ್ಟ ಆದ್ರೆ ತಾಯಿ ಕಷ್ಟನೆ. ಎಲ್ರ ಮುಂದೆ ತನ್ನ ಪ್ರೀತಿನ ಕಲ್ಯಾಣಿಗೆ ಹೇಳಕ್ ಹೊರಟಿದ್ದಾನೆ. ಇನ್ನು ಅವರನ್ನ ಬೇರೆ ಮಾಡೋದು ನಿಮಗ್ ಕಷ್ಟನೆ. ಅವನ ಕೈಯಲ್ಲಿ ಅವಳು ಸೀರೆ ಇಸ್ಕೋಬಾರ್ದು. ನೀನೇ ಸ್ವತಃ ನೇಯ್ದಿರೋ ಸೀರೆನ ಹಾಗೆ ಕೊಟ್ಬಿಡ್ತೀಯಾ? ಇನ್ ಹೇಗ್ ಕೊಡ್ಬೇಕತ್ಗೆ? ಅದಕ್ಕೆ ಸ್ವಲ್ಪ ಹರ್ಷಣ ಹಚ್ಚಿ ಕುಂಕುಮ ಇಟ್ಟು ದೇವ್ರ ಮುಂದೆ ಇಟ್ಟು ಕೊಡೋದನ್ನ ಬಿಟ್ಟು ಹಾಗೆ ಕೊಟ್ಬಿಡ್ತೀಯಾ? ನಿನಗೇನು ಗೊತ್ತಾಗಲ್ಲ ಕಣೋ. ಪಾಪ, ಮೊದಲನೇ ಸಲ ಕೊಡ್ತಾ ಇರೋ ಉಡುಗೊರೆ. ಎಲ್ಲಿ ಎಲ್ಲಿ ಕೊಡಲಿ? ಈ ಹೂ ಕೂಡ ತಗೊಂಡ್ಕೊಡು. ನನ್ನ ಮಗ ನೇಯ್ದಿರೋ ಸೀರೆ ನಿನ್ನ ಮೈ ಮೇಲಿದ್ರೆ ನನ್ನ ಹೊಟ್ಟೆ ಉರಿಯಲ್ವಾ ಕಲ್ಯಾಣಿ? ಇದನ್ನ ಎಲ್ಲರ ಮುಂದೆ ಅಗ್ನಿದೇವನ್ಗೆ ಆಹುತಿ ಕೊಡ್ತೇನೆ, ಸುಟ್ಟು ಬೋಧಿ ಮಾಡಿಬಿಡ್ತೇನೆ. ನನ್ನ ಮಗ ನನ್ನ ಪ್ರೀತಿಸಿದಷ್ಟು ಈ ಪ್ರಪಂಚದಲ್ಲಿ ಇನ್ಯಾರನ್ನು ಪ್ರೀತಿಸಬಾರ್ದು. ಯಾವ ತಾಯಿ ಆದರೂ ಇದನ್ನೇ ಬೇಡ್ಕೋತಾಳೆ. ನಾನು ಮಾಡ್ತಿರೋದ್ರಲ್ಲಿ ತಪ್ಪಿಲ್ಲ. ತಗೊಂಡ್ಬಾ ದಮಯಂತಿ. ಬರ್ತಾ ಇದ್ದೀನಮ್ಮ.
ದಮಯಂತಿ. ಅತ್ತೆ. ಅಮ್ಮ. ದಮಯಂತಿ. ಅಯ್ಯಯ್ಯೋ ಸೀರೆ. ಶೌರ್ಯ. ಉಫ್ ಉಫ್. ಶೌರ್ಯ. ಶೌರ್ಯ. ಅಯ್ಯಯ್ಯೋ, ಶುಭ ಕಾರ್ಯ ನಡಿಬೇಕಾದ್ರೆ ಈ ತರ ಆಗೋಯ್ತಲ್ಲ ದೇವ್ರೆ. ಸೀರೆ ಸುಟ್ಟೋದ್ರು ಪರವಾಗಿಲ್ಲಪ್ಪ, ಆದ್ರೆ ದಮಯಂತಿ ಏನಾದ್ರೂ ಆಗಿದ್ರೆ? ಮಾಡ್ದೆ ಮಾಡ್ದೆ ಮೊದಲ ಸಲ ಪೂಜೆ ಮಾಡೋದಕ್ಕೆ ಹೋದ್ಲು, ಅಷ್ಟಕ್ಕೂ ಏನಾಯ್ತು ಅಂತ ತಲೆ ತಿರುಗಿ ಬಿದ್ದೆ. ಅಂದ್ರೆ ಅಮ್ಮ, ಅದು ಪೂಜೆ ಆದ್ಮೇಲೆ ತಿನ್ನೋಣ ಅಂತ ಅನ್ಕೊಂಡೆ, ಆದ್ರೆ ತಲೆ ತಿರುಗಿ ಬಿದ್ದು ಹೋದೆ. ಪಾಪ, ಹೆಂಡತಿಗೋಸ್ಕರ ಇಡೀ ರಾತ್ರಿ ನಿದ್ದೆಗೆಟ್ಟು ಕಷ್ಟಪಟ್ಟು ಸೀರೆ ನೇಯ್ತಿದ್ದೆ ನೀನು. ಪೂಜೆ ಮಾಡಿದ್ರೆ ಒಳ್ಳೇದು ಅಂತ ನಾನೇ ಅನಾವಶ್ಯಕವಾಗಿ ನಿನ್ನ ಕೈಯಿಂದ ಕಿತ್ಕೊಂಡು ಬಂದು ಬೆಂಕಿಗೆ ಹಾಕಿ ಸುಟ್ಟು ಹಾಕ್ದಾಗೋಯ್ತು. ಶೌರ್ಯ, ನನ್ನ ಕ್ಷಮಿಸ್ಬಿಡು. ಅಯ್ಯೋ, ಯಾಕೆ ಹಾಗೆ ಹೇಳ್ತೀಯಮ್ಮ? ನೀನ್ ನನ್ನ ಕ್ಷಮೆ ಕೇಳೋದು ಅಂದ್ರೆ ಏನಮ್ಮ? ನಿಜ ಹೇಳ್ಬೇಕು ಅಂದ್ರೆ ನಾನೇ ನಿನಗ್ ಸಾರಿ ಕೇಳ್ಬೇಕು. ಸುಟ್ಟ ಹೋಗಿರೋ ಸೀರೆ ಕಲ್ಯಾಣ ಇದಲ್ಲ. ಏನು ಶೌರ್ಯ ನೀನ್ ಹೇಳ್ತಿರೋದು? ಬೆಂಕಿಗ್ ಬಿದ್ದು ಸುಟ್ಟ ಹೋಗಿದ್ ಸೀರೆ ಕಲ್ಯಾಣಿದಲ್ವಾ? ಹೌದಮ್ಮ. ನಿನ್ ಹೆಂಡತಿಗೋಸ್ಕರ ತಯಾರು ಮಾಡಿದ್ದಲ್ವಾ ಶೌರ್ಯ? ಹೌದು ಅಜ್ಜಿ, ಕಲ್ಯಾಣಿಗೇನಾದ್ರೂ ಮರ್ತೋಗ್ದೇ ಇರೋ ಹಾಗೆ ಗಿಫ್ಟ್ ಕೊಡಬೇಕು ಅನ್ಕೊಂಡೆ. ಅದಕ್ಕೆ ನನ್ನ ಕೈಯಾರೆ ಸ್ವತಃ ನೇಯ್ದಿರೋ ಸೀರೆನ ಗಿಫ್ಟ್ ಆಗಿ ಕೊಡಬೇಕು ಅಂತ ತುಂಬಾ ಅಂದವಾಗಿರೋ ಸೀರೆನ ತಯಾರು ಮಾಡಿದೆ. ಆದರೆ ಮೊದಲನೇ ಸಲ ಮಗ್ಗದಲ್ಲಿ ಮಾಡಿದಾಗ ಕಟ್ಕೊಂಡಿರೋ ಹೆಂಡತಿ ಜೊತೆಗೆ ಹೆತ್ತ ತಾಯಿಗೂ ಕೂಡ ಒಂದು ಅಂದವಾಗಿರೋ ಸೀರೆನ ಉಡುಗೊರೆಯಾಗಿ ಕೊಡಬೇಕು ಅಂತ ಅನ್ಕೊಂಡೆ. ಕಲ್ಯಾಣಿ ನನ್ನ ಜೊತೆ ಜೀವನನ ಹಂಚ್ಕೊಂಡ್ರೆ ನೀನ್ ನನಗೋಸ್ಕರ ಜೀವನೇ ತೆಗೆದಿದ್ಯಾಮ್ಮ. ಅದಕ್ಕೆ ನಿನಗೋಸ್ಕರ ಇನ್ನೊಂದು ಸೀರೆನ ತಯಾರು ಮಾಡಿದ್ದೀನಿ. ದೊಡ್ಡವಳು ಅಂತ ಮೊದಲು ನಿನಗೆ ಕೊಡಬೇಕು ಅನ್ಕೊಂಡಿದ್ದೆ, ಆದರೆ ನೀನೇ ಪೂಜೆಗಿಟ್ಟು ಹೀಗೆ ಮಾಡಿಕೊಂಡೆ. ಹೀಗಾಗತ್ತೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲಮ್ಮ. ಅತ್ತಿಗೆ, ನಿಮ್ಮ ಸೀರೆನ ನೀವೇ ಕೈಯಾರೆ ಸುಟ್ಟಾಕದ್ರ? ಆಕಸ್ಮಿಕವಾಗಿ ನಡೆದಿದ್ದಕ್ಕೆ ಏನೇನು ಅರ್ಥಗಳನ್ನ ಕೊಡಬೇಡ ಪಲ್ಲವಿ. ದಮಯಂತಿಗೋಸ್ಕರ ರೆಡಿ ಮಾಡಿದ ಸೀರೆ ಸುಟ್ಟು ಹೋಗ್ಬಿಡ್ತು. ಇಂಥ ಪರಿಸ್ಥಿತಿಲಿ ಕಲ್ಯಾಣಿಗೆ ನೀನು ಸೀರೆ ಕೊಡೋದು ಅಂದ್ರೆ ಸರಿ ಹೋಗಲ್ಲ ಶೌರ್ಯ.